ಇದುವರೆಗೂ ಅನೇಕ ಸಂದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ, ಅನೇಕ ಜನರ ಜೊತೆ ಮಾತುಕತೆ ಆಡಿದ್ದೇನೆ. ಆದರೆ ಇವತ್ತಿನ ಅನುಭವ ಸ್ವಲ್ಪ ಭಿನ್ನವಾಗಿದೆ. ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂಸ್ ಆಫ್ ನಾ ಸೋಮೇಶ್ವರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾನು ಕೇಳುವಂತಹ ಪ್ರಶ್ನೆಗಳು ಕೆಲವು ನೀವು ಬೇರೆ ಕಡೆ ನೋಡಿರ್ಬೋದು, ಕೇಳಿರ್ಬೋದು, ಬಟ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳು ನಮಗೆ ಗೊತ್ತೇ ಇಲ್ಲ. ಹಾಗಾಗಿ ಬೆಂಗಳೂರು 3 ಮಲ್ಲೇಶ್ವರಂ ಆಯಿತು, ಬೆಂಗಳೂರು 4 ಬಸವನಗುಡಿ ಆಯಿತು. ಬಹುಶಃ ಆ ಥರ ಗೆಳೆತನ ಮತ್ತೆ ನನಗೆ ಸಿಗಲೇ ಇಲ್ಲ. ತುಂಬ ಗೆಳೆಯರಿದ್ದಾರೆ ನನಗೆ, ಬೆಂಗಳೂರಲ್ಲೇ ಸಿಕ್ಕಿದೆ. ಮೆಡಿಕಲ್ಲು ಲಕ್ಷ ಲಕ್ಷ ಕೊಟ್ಟು ಜನ ಹೋಗ್ತಾರೆ, ನಿನಗೆ ಉಚಿತವಾಗಿ ಸಿಗೋವಾಗ ನೀನು ಹೋಗಲ್ಲ ಅಂದರೆ ನೀನೊಬ್ಬ ಮುಠಾಳ. ವೈದ್ಯನಾದೆ 10,000 ರೂಪಾಯಿಗಳಲ್ಲಿ. ಆರ್ಭಟಿಸುವ ಸಂಗೀತ, ಸೂರ್ಯ ಏನಾದಿದ್ರೆ ಅದು ಕಿತ್ತುಕೊಂಡು ಹೋಗಬೇಕು ಆ ರೀತಿ ಕಿರ್ಚೋದು, ಹೇಳಿದ್ದನ್ನೇ ಹೇಳೋದು, ನಾವೆಲ್ಲ ಕಿವುಡ್ರು ಅಂತ ಭಾವಿಸಿ ಇಡೀ ಶಕ್ತಿ ಮೀರಿ ಮಾತನಾಡೋದು. ಖಾಸಗಿ ಚಾನೆಲ್ಗಳಲ್ಲಿ ಏನು ಕೆಲಸ ಇಲ್ಲದೆ ಮನೇಲಿ ಇರ್ತಾರಲ್ಲ ಅಂತಹವರನ್ನು ಆಕರ್ಷಿಸೋದು. ಅಂದರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ಏನೆಲ್ಲ ಮಾರ್ಗಗಳಿವೆ. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತೆ. ಹಾಗೆ ಎಲ್ಲರೂ ನಿಮ್ಮನ್ನ ಕ್ವಿಜ್ ಮಾಸ್ಟರ್ ಅಂತಾರೆ, ಬಟ್ ನಾನು ನಿಮ್ಮನ್ನ ಒಬ್ಬ ಒಳ್ಳೆ ವಿಚಾರವಂತನಾಗಿ, ಒಬ್ಬ ಒಳ್ಳೆ ವ್ಯಕ್ತಿಯಾಗಿ ಹಾಗೂ ನಿಮ್ಮಲ್ಲಿರುವಂತಹ ಜ್ಞಾನವನ್ನ ಗೌರವಿಸಿ ನಾನು ಇಲ್ಲಿ ಕರ್ಕೊಂಬಂದು ನಿಮ್ಮಲ್ಲಿ ಕೂಡಿಸಿದ್ದೀನಿ. ನಮ್ಮ ಕರೆಗೆ ಹೋಗೋಟ್ ಇಲ್ಲಿವರೆಗೂ ಬಂದಿದ್ದು ನನಗೆ ಫಸ್ಟ್ ಆಫ್ ಆಲ್ ತುಂಬ ಖುಷಿಯಾಗ್ಬಿಟ್ಟಿದೆ ಸರ್. ನಮಗೆ ಐ ಆಮ್ ವೆರಿ ವೆರಿ ಎಕ್ಸೈಟೆಡ್, ಥ್ರಿಲ್ಡ್, ಆ್ಯಂಡ್ ನಮ್ಮ ಟೀಮ್ನವ್ರು ಎಲ್ಲರೂ ತುಂಬ ಎಕ್ಸೈಟ್ ಆಗಿದ್ದೀವಿ. ಆ್ಯಂಡ್ ಹುಡುಕಿ ನಾನು ಬುಕ್ಗಳ ನಡುವೆನೆ ನಿಮ್ಮನ್ನು ಕೂಡಿಸ್ಬೇಕು ಅಂತ ಹೇಳಿ ಲೈಬ್ರರಿಗೆ ಬಂದಿರೋದು. ಸೊ ಇದು ನಿಮ್ಮ ಪ್ರಪಂಚ, ನಿಮ್ಮ ಪ್ರಪಂಚಕ್ಕೆ ನಾವು ಬಂದಿದ್ದೀವಿ. ಒನ್ಸ್ ಅಗೇನ್ ವಾರ್ಮ್ ವೆಲ್ಕಮ್ ಟು ಅವರ್ ಶೋ ಸರ್. ಥ್ಯಾಂಕ್ ಯು, ಥ್ಯಾಂಕ್ ಯು. ಸೊ ಯಾ, ಓವರ್ ಟು ಯು ಸರ್. ವೆರಿ ಹ್ಯಾಪಿ. ಇದುವರೆಗೂ ಅನೇಕ ಸಂದರ್ಶನ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿದ್ದೇನೆ, ಅನೇಕ ಜನರ ಜೊತೆ ಮಾತುಕತೆ ಆಡಿದ್ದೇನೆ. ಆದರೆ ಇವತ್ತಿನ ಅನುಭವ ಸ್ವಲ್ಪ ಭಿನ್ನವಾಗಿದೆ. ಉಳಿದ ಕಾರ್ಯಕ್ರಮಗಳಲ್ಲಿ ಸಾಮಾನ್ಯವಾಗಿ ನಾನು ಕಂಡಂಥ ಅಂಶ ಅಂದರೆ ಸಂತೆ ಹೊತ್ತಿಗೆ ಏನೋ 3 ಮುಳ ನೇಯಬೇಕು, ಆ ರೀತಿಯಾದ ಒಂದು ಮನೋಭಾವದಲ್ಲಿ ಬಂದು ತಮಗೆ ಏನೋ ಅಗತ್ಯ ಇದೆ ಅದಷ್ಟರ ಕಡೆ ಮಾತ್ರ ಗಮನ ಕೊಟ್ಟು ತಮ್ಮ ಕೆಲಸ ಮುಗಿಸ್ಕೊಂಡು ಹೋದವರು ತಿರುಗಿಯೂ ನೋಡಿಲ್ಲ. ಒಂದು ಕೊನೆ ಪಕ್ಷ ನಾವೇನು ಮಾತುಕತೆ ಆಡಿರ್ತೇವೆ ಅದರ ಒಂದು ಸಣ್ಣ ಕ್ಲಿಪ್ಪಿಂಗ್ ಕೊಡಬಹುದು, ಅದನ್ನು ಕೊಡಲ್ಲ. ಹಾಗೇ ಅದು ಫೇಸ್ಬುಕ್ಕಲ್ಲೋ ಅಥವಾ ಯೂಟ್ಯೂಬಲ್ಲೋ ಅಥವಾ ಮತ್ತೆಲ್ಲೋ ಪ್ರಸಾರ ಆಯಿತು ಅಂದರೆ ಆ ಪ್ರಸಾರದ ಕೊಂಡಿಯನ್ನಾದರೂ ಕಳಿಸ್ಬಹುದು, ಅಂದರೆ ಲಿಂಕ್ ಲಿಂಕ್ ಕಳಿಸ್ಬಹುದು, ಅದನ್ನೂ ಕಳಿಸಲ್ಲ. ಈ ಟಿಶ್ಯೂ ಪೇಪರ್ನ ನಾವು ಆ ಕ್ಷಣಕ್ಕೆ ಬಳಸ್ಕೊಂಡು ಒರೆಸ್ಬಿಟ್ಟು ಬಿಸಾಕ್ತೇವಲ್ಲ, ಅದು ಬಿಸಾಕೋದೇನೋ ಕಸದ ಬುಟ್ಟಿ ನೋಡಿಕೊಂಡು ಅಲ್ಲಿಗೆ ಬಿಸಾಕಲ್ಲ, ಎಲ್ಲೋ ಒಂದು ಕಡೆ. ಅಯ್ಯೋ, ಈ ರೀತಿಯಾದ ಜನ ಹೆಚ್ಚು ಇದ್ದಾರೆ ನನ್ನ ಅನುಭವದಲ್ಲಿ ಬಂದವರು. ಆದರೆ ನೀವು ಸಂಪೂರ್ಣ ಭಿನ್ನವಾಗಿ ಮಾಡ್ತಾ ಇದ್ದೀರಾ. ಒಂದು ನನ್ನ ಬಗ್ಗೆ ಆಸಕ್ತಿ ತಳೆದು ಹಿನ್ನೆಲೆ ತಿಳ್ಕೊಂಡು ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೀರಾ. ಏನೇನು ಪ್ರಶ್ನೆ ಕೇಳಿದ್ದೀರಾ ಗೊತ್ತಿಲ್ಲ ನನಗೆ,
ಆದರೂ ಸಾಕಷ್ಟು ಸಿದ್ಧತೆ ನಡೆದಿದೆ ಅನ್ನೋದು ಗೊತ್ತಾಗಿದೆ. ಮೊದಲನೇ ಅಂಶ. ಎರಡನೇದು, ಪುಸ್ತಕಗಳ ನಡುವೆ ಬೆಳೆದು ಬಂದ ನಾನು ಪುಸ್ತಕಗಳ ನಡುವೇನೆ ನನ್ನ ಅನಿಸಿಕೆಗಳನ್ನು ನಿಮ್ಮೆಲ್ಲರ ಜೊತೆ ಹಂಚಿಕೊಂಡ್ರೆ ಚೆನ್ನಾಗಿರುತ್ತೆ ಅನ್ನೋ ಉದ್ದೇಶದಿಂದ ಈ ಗ್ರಂಥಾಲಯದ ನಡುವೆ ಈ ಒಂದು ಮುದ್ರಣ ಕಾರ್ಯ ನಡೆಸ್ತಾ ಇದ್ದೀರಿ, ಅದು ಖುಷಿ ಕೊಡ್ತು. ಹಾಗೆಯೇ ಸಾಮಾನ್ಯವಾಗಿ ಈ ರೀತಿಯಾದ ಸಂದರ್ಶನಗಳಲ್ಲಿ ಒಂದು ಕ್ಯಾಮ್ರಾ ತಂದಿಟ್ಕೊಂಡು ಅಲ್ಲೇ ಮಾತಾಡ್ತಾ ಹೋಗ್ತಾರೆ. ಆದರೆ ನೀವು ಹಾಗೆ ಮಾಡಿದೆ, ಸ್ವಲ್ಪ ಮಟ್ಟಿಗಾದರೂ ವೃತ್ತಿಪರತೆ ಇರಬೇಕು ಅನ್ನೋ ದೃಷ್ಟಿಯಿಂದ ಮೂರು ಕ್ಯಾಮ್ರಾಗಳನ್ನು ಬಳಸ್ತಾ ಇದ್ದೀರಿ. ಒಂದು ತಂಡ ಇದೆ ನಿಮ್ಮದು, ಆ ತಂಡದ ಜೊತೆ ನೀವು ಈ ಕೆಲಸ ಮಾಡ್ತಾ ಇರೋದು ಖುಷಿ ಕೊಟ್ಟಿದೆ ನನಗೆ. ಶುರು ಮಾಡೋಣ ಸರ್. ಹಾಗಾದ್ರೆ ಖಂಡಿತ ಮತ್ತೆ ಹೇಳ್ಬಿಡಿ, ಲೆಟ್ ಸ್ಟಾರ್ಟ್ ನಾಯಕ ವಿತ್ ನಾಯಕ ಅಂತ ಹೇಳ್ಬಿಡಿ. ನಾಯಕ ವಿತ್ ವಿನಾಯಕ ಶುರುವಾಗಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಒನ್ ಆಫ್ ದ ಬೆಸ್ಟ್ ಇಂಟರ್ವ್ಯೂಸ್ ಆಫ್ ನಾ ಸೋಮೇಶ್ವರ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಯಾಕೆಂದರೆ ಇವತ್ತು ನಾನು ಕೇಳುವಂತಹ ಪ್ರಶ್ನೆಗಳು ಕೆಲವು ನೀವು ಬೇರೆ ಕಡೆ ನೋಡಿರ್ಬೋದು, ಕೇಳಿರ್ಬೋದು, ಬಟ್ ಅವರ ಬಗ್ಗೆ ಸಾಕಷ್ಟು ವಿಷಯಗಳು ನಮಗೆ ಗೊತ್ತೇ ಇಲ್ಲ. ಅದನ್ನು ಹೇಗಾದರೂ ಮಾಡಿ ನಾನು ಅವರಿಂದ ತೆಗಿಬೇಕು. ನಾವು ಎಲ್ಲೂ ನೋಡದೇ ಇರೋ ನಾ ಸೋಮೇಶ್ವರ ಅವ್ರನ್ನ ಇಲ್ಲಿ ನೋಡಬೇಕು ಅಂತ ಹೇಳಿ ನಾನು ಕರ್ಕೊಂಬಂದಿದ್ದೀನಿ. ಸೊ ನಮ್ಮ ಈ ದಿವಸದ ಗೆಸ್ಟ್ ಯಾರು, ಅವರ ಇಂಟ್ರೋ ನೋಡೋಣ ಬನ್ನಿ. ನಮ್ಮ ಈ ದಿವಸದ ಗೆಸ್ಟ್ ಡಾಕ್ಟರ್ ನಾ ಸೋಮೇಶ್ವರ. ಹುಟ್ಟಿದ್ದು May 14, 1955. ತಂದೆ ನಾರಪ್ಪ, ತಾಯಿ ಅಂಜನಾ, ಹೆಂಡತಿ ರತ್ಮಾವತಿ ಹಾಗೂ ಮಗ ನಚಿಕೇತ. ಬೆಂಗಳೂರಿನಲ್ಲೇ ವ್ಯಾಸಂಗ ಮಾಡಿದ ಇವರು BSc ಹಾಗೂ MBBS ಓದಿರುವ ಡಬಲ್ ಗ್ರಾಜ್ಯುಯೇಟ್. ವೈದ್ಯಕೀಯ ವೃತ್ತಿಗೆ ಕನ್ನಡದ ಸೊಗಡನ್ನ ಸೇರಿಸಿ 50ಕ್ಕೂ ಹೆಚ್ಚು ಕನ್ನಡ ಪುಸ್ತಕಗಳು, ಹಲವಾರು ಮಾಸಿಕ ಪತ್ರಿಕೆಗಳು ಹಾಗೂ ಕಾಲಮ್ಗಳನ್ನು ಬರೆದಿದ್ದಾರೆ. ದೂರದರ್ಶನದಲ್ಲಿ 75ಕ್ಕೂ ಹೆಚ್ಚು ಹಾಗೂ ಆಲ್ ಇಂಡಿಯಾ ರೇಡಿಯೋನಲ್ಲಿ 1200ಕ್ಕೂ ಹೆಚ್ಚು ವೈಜ್ಞಾನಿಕ ಹಾಗೂ ಆರೋಗ್ಯದ ಬಗ್ಗೆ ಕುರಿತು ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟಿದ್ದಾರೆ. ಭಾರತದ ಬೆಸ್ಟ್ ಕ್ವಿಜ್ ಶೋ ಹಟ್ ಅಂತ ಹೇಳಿ ಕಾರ್ಯಕ್ರಮದಲ್ಲಿ 4200ಕ್ಕೂ ಹೆಚ್ಚು ಸಂಚಿಕೆಗಳನ್ನು ಸೃಷ್ಟಿಸಿ ಲಿಮ್ಕಾ ದಾಖಲೆ ಬರೆದಿದ್ದಾರೆ. 2 ಬಾರಿ ಕನ್ನಡ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಡಾಕ್ಟರ್ BC ರಾಯ್ ಡಾಕ್ಟರ್ಸ್ ಡೇ ಅವಾರ್ಡ್, ಆರ್ಯಭಟ ಇಂಟರ್ನ್ಯಾಷನಲ್ ಅವಾರ್ಡ್ ಹಾಗೂ ಸಮಾಧಾನ ಜನಸೇವಾ ಅವಾರ್ಡ್, ಹೀಗೆ ಹಲವಾರು ಪ್ರಶಸ್ತಿಗಳನ್ನು ಗೌರವಗಳನ್ನು ಗೆದ್ದಿರುವಂಥ ನಾ ಸೋಮೇಶ್ವರ ಅವರು ಈ ದಿವಸ ನಮ್ಮ ಪಾಡ್ಕ್ಯಾಸ್ಟ್ನ ಗೆಸ್ಟ್. ಬನ್ನಿ ವೆಲ್ಕಮ್ ಮಾಡೋಣ ಡಾಕ್ಟರ್ ನಾ ಸೋಮೇಶ್ವರ ಟು ನಾಯಕ ವಿತ್ ವಿನಾಯಕ. ಸಾಕಷ್ಟು ಅಂದ್ರೆ ಗೊತ್ತಿರುತ್ತೆ, ಬಟ್ ಅವ್ರ ಬಾಯಿಂದಲೇ ನಾನು ಕೇಳಬೇಕು ಅಂತ. ಸರ್, ತಮ್ಮ ಬಾಲ್ಯ ಅಲ್ಲಿಂದ ಹಿಡಿದು MBBS ವರೆಗೂ ನಿಮ್ಮ ಜೀವನ ಹೇಗಿತ್ತು? ಹಾಗೆ ಮಲ್ಲೇಶ್ವರಂನಲ್ಲಿ ಹುಟ್ಟಿದವರು ಅಂತ ಹೇಳಿದ್ರಿ, ಆ ಮಲ್ಲೇಶ್ವರಂ ಹೇಗಿತ್ತು, ಇದನ್ನೆಲ್ಲ ಒಂದು ಕತೆ ತರ ಹೇಳ್ಬೋದಾ ನಮಗೆ? ನೋಡಿ, ನಿಮಗೆ ಗೊತ್ತಿರಬಹುದು ಬೆಂಗಳೂರು ಆರಂಭ ಆಗಿದ್ದು ಈ ಸಿಟಿವ್ ಮಾರುಕಟ್ಟೆ ಸುತ್ತಮುತ್ತಲು, ಅದು ಬೆಂಗಳೂರು ಒಂದು. ಆ ನಂತರ ಬ್ರಿಟಿಷರು ಬಂದರು, ತಮ್ಮ ಕ್ಯಾಂಟೋನ್ಮೆಂಟ್ ಕಟ್ಕೊಂಡ್ರು, ಅದು ಶಿವಾಜಿನಗರ. ಇವೆರಡೇ, ಇದಿಷ್ಟೇ ಬೆಂಗಳೂರು ಅಂದರೆ. ಇಂತಹ ಸಂದರ್ಭದಲ್ಲಿ 1898ರಲ್ಲಿ ಪ್ಲೇಗ್ ಕಾಯಿಲೆ ಬರುತ್ತೆ ಓಕೆ ಬೆಂಗಳೂರಿಗೆ. ಬೆಂಗಳೂರಿನ 1/3 ಜನರನ್ನು ಸ್ವಾಹ ಮಾಡುತ್ತೆ. ಅಂದರೆ ಈಗಿನ ಕೊರೋನಾ ಥರ ಆಗ ಅದು ಮಹಾಮಾರಿ ಆಗಿದೆ. ಅದು ಮಹಾಮಾರಿ. 1/3 ಜನ ಬೆಂಗಳೂರು ಬಿಟ್ಟು ಹೊರಟೋಗ್ತಾರೆ. ಯಾಕಂದರೆ ಪ್ಲೇಗ್ ಬಂದರೆ ಊರು ಆಚೆ ಹೋಗೋದು ಒಂದು ಪದ್ಧತಿಯಾಗಿತ್ತು, ಇಲಿಗಳಿಂದ ದೂರ ಇರಬೇಕು ಅಂತ. ಬೆಂಗಳೂರನ್ನೇ ಬಿಟ್ಟು ಹೋಗ್ತಾರೆ. ಇನ್ನು ಉಳಿದ 1/3 ಜನ ಹೋಗೋದಕ್ಕೆಲ್ಲೂ ಅವಕಾಶ ಇಲ್ಲದೆ ಇಲ್ಲೇ ಉಳ್ಕೋತಾರೆ. ಬ್ರಿಟಿಷರು ಯೋಚನೆ ಮಾಡ್ತಾರೆ, ಪ್ಲೇಗ್ ಅಂತ ಕಾಯಿಲೆ ಯಾಕೆ ಬಂತು ಇಲ್ಲಿ? ಅದಕ್ಕೆ ಮುಖ್ಯ ಕಾರಣ, ಹೊರಗಡೆಯಿಂದ ಒಬ್ಬ ವ್ಯಕ್ತಿ ಪ್ಲೇಗನ್ನು ತೊಗೊಂಬರ್ತಾನೆ ರೈಲಿನ ಮೂಲಕ. ಅದು ಇವತ್ತಿನ ಕಾಟನ್ ಪೇಟೆ, ಬಳೆಪೇಟೆ ಆ ಪ್ರದೇಶದಲ್ಲಿ ಮನೆಗಳೆಲ್ಲ ಬಹಳ ಚಿಕ್ಕದು, ತುಂಬ ಚಿಕ್ಕ ರಸ್ತೆ, ತುಂಬ ಚಿಕ್ಕದು. ಆ ಪ್ರದೇಶದಲ್ಲಿ ಹರಡುತ್ತೆ. ಒಂದು ಮನೆಗೂ ಮತ್ತು ಮತ್ತೊಂದು ಮನೆಗೂ ಒಂದೇ ಗೋಡೆ ಇರೋವಾಗ ಈ ಸಂದರ್ಭ ಬರುತ್ತೆ.
ಹಾಗಾಗಿ ವಿಶಾಲವಾದ ಬಡಾವಣೆಗಳನ್ನು ರೂಪಿಸಿದ್ರೆ ಚೆನ್ನಾಗಿರುತ್ತೆ ಅಂತ ಯೋಚನೆ ಮಾಡಿ, ಬೆಂಗಳೂರಿನ ಉತ್ತರಕ್ಕೆ ಒಂದು ಬಡಾವಣೆ, ದಕ್ಷಿಣಕ್ಕೆ ಇನ್ನೊಂದು ಬಡಾವಣೆ. ಯಾವ್ದು? ಉತ್ತರಕ್ಕೆ ಮಲ್ಲೇಶ್ವರ. ಓಕೆ. ಯಾಕಂದರೆ ಅಲ್ಲಿ ಕಾಡು ಮಲ್ಲೇಶ್ವರ ದೇವಸ್ಥಾನ ಇದೆ, ಹಾಗಾಗಿ ಆ ಒಂದು ಪ್ರದೇಶವನ್ನು ಮಲ್ಲೇಶ್ವರ ಅಂತ ಕರೆದರು. ಅದು ಮೂಲತಃ ರಾಗಿ ಹೊಲ, ಇಡೀ ಮಲ್ಲೇಶ್ವರ ರಾಗಿ ಹೊಲ. ಹಾಗೆಯೇ ದಕ್ಷಿಣಕ್ಕೆ ಬಂದಾಗ ಬಸವನಗುಡಿ, ಪ್ರಸಿದ್ಧ ಬಸವಣ್ಣ ಇದ್ದಾನಲ್ಲಿ, ಅವನ ಹೆಸರಲ್ಲೇ ಆ ಬಡಾವಣೆಗೆ ನಾಮಕರಣ ಮಾಡಿದ್ರು. ಹಾಗಾಗಿ ಬೆಂಗಳೂರು ಮೂರು ಮಲ್ಲೇಶ್ವರಂ ಆಯಿತು, ಬೆಂಗಳೂರು ನಾಲ್ಕು ಬಸವನಗುಡಿ ಆಯಿತು. ವಾವ್, ಪಿನ್ಕೋಡಲ್ಲೇ ಹೇಳ್ಬಿಡತ್ತದು. ಹೌದು ಹೌದು, ಪಿನ್ಕೋಡ್ ಹಿಂದೆ ಬಹಳ ಕಥೆಗಳಿದೆ. ಇನ್ನೊಂದ್ಸೂರು ಹಾಗೆ ವಿಸ್ತರಿಸ್ಬೋದ? ಇಂಟ್ರೆಸ್ಟಿಂಗ್ ಆಗಿದೆ, ನಮ್ಗೆ ಯಾರಿಗೂ ಗೊತ್ತಿಲ್ಲ ಇದ್ರ ಬಗ್ಗೆ ಹೆಚ್ಚು. ಇದಾದ್ಮೇಲೆ ಹೆಂಗ್ ಬೆಳೀತು ಸರ್? ಮಲ್ಲೇಶ್ವರ ಮತ್ತು ಬಸವನಗುಡಿಗೆ ಹೋಗಿ ನೋಡ್ತು ಅಂದರೆ ಒಂದು ವಿಶೇಷ ಕಾಣ್ತೀರ. ಕನ್ಸರ್ವೆನ್ಸಿ ರೋಡ್ ಅಂತ ಒಂದಿದೆ. ಕರೆಕ್ಟ್. ಅದು ಬೇರೆ ಯಾವ ಬಡಾವಣೆಯಲ್ಲೂ ಇಲ್ಲ. ತುಂಬ ಜನಕ್ಕೆ ಹಾಗಂದರೆ ಏನು ಅಂತ ಗೊತ್ತಿಲ್ಲ. ಆಗ ನಮ್ಮಲ್ಲಿ ಒಳಚರಂಡಿ ವ್ಯವಸ್ಥೆ ಬಂದಿರಲಿಲ್ಲ ಬೆಂಗಳೂರಿಗೆ, ಹಾಗಾಗಿ ಏನಿದ್ರೂ ಗುಣಿ ಶೌಚ ಅಥವಾ ಪಿಟ್ ಲ್ಯಾಟ್ರಿನ್ ಅಂತ ಏನು ಕರೀತೇವೆ ಅದು ಅಸ್ತಿತ್ವದಲ್ಲಿತ್ತು, ಮನೆಯ ಹಿಂಭಾಗದಲ್ಲಿರ್ತಿತ್ತು. ಪ್ರತಿದಿನ ಬೆಳಗಿನ ಹೊತ್ತು ಕೆಲವು ವ್ಯಕ್ತಿಗಳು ಬಂದು ಅದನ್ನೆಲ್ಲ ಸ್ವಚ್ಛಗೊಳಿಸಿ ಮನೆಯ ಹಿಂಭಾಗದಿಂದ ಯಾರಿಗೂ ಕಾಣದ ಹಾಗೆ ಸಾಗಿಸ್ತಾ ಇದ್ದರು. ಈ ಸಾಗಾಣಿಕೆಗಾಗಿ ಆ ಒಂದು ವಿಶೇಷವಾದ ರಸ್ತೆಯನ್ನು ಮಾಡಿದ್ರು ಬೆಂಗಳೂರು ಮೂರು ನಾಲ್ಕರಲ್ಲಿ. ಆಮೇಲೆ ಒಳಚರಂಡಿ ವ್ಯವಸ್ಥೆ ಬಂದ ಮೇಲೆ ಈ ಪದ್ಧತಿ ನಿಲ್ತು. ಮುಂದಿನ ಬಡಾವಣೆಗಳಲ್ಲಿ ಈ ರೀತಿಯಾದ ವ್ಯವಸ್ಥೆ ಕಂಡು ಬರಲಿಲ್ಲ. ಯಾಕಂದರೆ ಇದೊಂದು ಕಾಲಘಟ್ಟ, ತುಂಬ ಜನಕ್ಕೆ ಗೊತ್ತಿಲ್ಲದೇ ಇರುವಂಥ ವಿಚಾರ. ಬೆಂಗಳೂರಿನ ಜನಕ್ಕೆ ಕುಡಿಯೋದಕ್ಕೆ ಶುದ್ಧ ನೀರನ್ನು ಕೊಡಬೇಕು. ಅವರವರ ಮನೆಗಳಲ್ಲಿ ಬಾವಿಗಳು ಇರ್ತಿದ್ವು, ಅಂದರೆ ಕೆಲವು ಶ್ರೀಮಂತರ ಮನೆಗಳಲ್ಲಿ, ಎಲ್ಲರ ಮನೆಗಳಲ್ಲೂ ಇರ್ತಿರಲಿಲ್ಲ. ಅದಕ್ಕೆ ದಿವಾನರಾಗಿದ್ದಂಥ ಸರ್ ಕೆ ಶೇಷಾದ್ರಿ ಅಯ್ಯರವರು ಒಂದು ಯೋಚನೆ ಮಾಡ್ತಾರೆ. ಬೆಂಗಳೂರಿಗೆ ಅತ್ಯಂತ ಹತ್ತಿರದಲ್ಲಿ ಇರ್ತಕ್ಕಂಥ ಜಲತಾಣ ಅಂದರೆ ಹೆಸರುಘಟ್ಟ. ಆ ಹೆಸರುಘಟ್ಟದಿಂದ ನೀರನ್ನು ಯಾಕೆ ಬೆಂಗಳೂರು ತರಬಾರ್ದು? ಎಲ್ಲರೂ ನಕ್ಕು ಬಿಡ್ತಾರೆ. ಪತ್ರಿಕೆಗಳಂತೂ ಅಯ್ಯರ್ ಕಾಫಿ ಸಿಗುತ್ತಪ್ಪ ಇನ್ಮೇಲೆ ನಿಮಗೆಲ್ಲ ಕುಚೋದ್ಯ ಮಾಡ್ತಾರೆ. ಹೆಸರುಘಟ್ಟದಿಂದ ಬರೋ ಕುಡಿಯೋ ನೀರನ್ನು ಅಯ್ಯರ್ ಕಾಫಿ ಅಂತ ಕರೀತಾರೆ. ಯಾಕೆ ಸರ್? ಅಂದರೆ ಅದು ಸಾಧ್ಯ ಇಲ್ಲ, ಅಷ್ಟು ದೂರದಿಂದ ನೀರನ್ನು ತಂದು ಇಲ್ಲಿ ಕೊಡ್ಲಿಕ್ಕೆ ಸಾಧ್ಯವೇ? ಇದು ಹುಚ್ಚು ಯೋಜನೆ, ಅದ್ರ ಬದಲು ಬೇರೆ ವ್ಯವಸ್ಥೆ ಮಾಡಬಹುದಲ್ವಾ? ಯಾರೂ ನಂಬಲಿಲ್ಲ, ಆದರೆ ಅವ್ರ ನಂಬಿಕೆ ಇತ್ತು. ಅದನ್ನು ಕರ್ನಲ್ ಸ್ಯಾಂಕಿಯವರಿಗೆ ವಹಿಸ್ತಾರೆ ಜವಾಬ್ದಾರಿ. ಕರ್ನಲ್ ಸ್ಯಾಂಕಿಯವರು ಹೇಳ್ತಾರೆ, ನೀರನ್ನು ನೇರವಾಗಿ ಹೆಸರುಘಟ್ಟದಿಂದ ತಂದು ನಗರಕ್ಕೆ ಪೂರೈಸಬೇಕಾದ್ರೆ ಕಷ್ಟ ಆಗುತ್ತೆ. ಹೆಸರುಘಟ್ಟದಿಂದ ತಂದಂಥ ನೀರನ್ನು ತಾತ್ಕಾಲಿಕವಾಗಿ ಒಂದು ಕಡೆ ಸಂಗ್ರಹ ಮಾಡಿ ಕೊಳವೆಗಳ ಮೂಲಕ ಇಡೀ ಬೆಂಗಳೂರಿಗೆ ಪೂರೈಸಬಹುದು. ಆ ಕೊಳವೆಗಳಿಂದ ನಲ್ಲಿಗಳನ್ನು ಹೊರಡಿಸಿ ಪ್ರತಿಯೊಂದು ಮನೆಗೂ ಅಥವಾ ಪ್ರತಿಯೊಂದು ಬಡಾವಣೆಗೂ ನಾವು ನೀರನ್ನು ನಲ್ಲಿಗಳ ಮೂಲಕ ಪೂರೈಸಬಹುದು ಅಂತ ಹೇಳ್ತಾರೆ. ಹಾಗಿದ್ದ ಮೇಲೆ ಹೆಸರುಘಟ್ಟದಿಂದ ತಂದಂಥ ನೀರನ್ನು ತಾತ್ಕಾಲಿಕವಾಗಿ ಎಲ್ಲಿ ಸಂಗ್ರಹಿಸುವುದು ಅಂತ ಹುಡುಕಿದಾಗ ಈ ಮಲ್ಲೇಶ್ವರದಿಂದ ಹಿಡಿದು ಹೆಚ್ಚು ಕಡಿಮೆ ಕನಕಪುರದವರೆಗೆ ಒಂದು ಕಣಿವೆ ಇತ್ತು ಆಗ. ಓಕೆ, ಈಗೆಲ್ಲ ಮುಚ್ಚಿಬಿಟ್ಟಿದ್ದೀವಿ. ಇಟ್ಸ್ ಎ ವ್ಯಾಲಿ. ಓಕೆ. ಆ ವ್ಯಾಲಿಯ ಸ್ವಲ್ಪ ಸ್ವರೂಪ ನೋಡಬೇಕು ಅಂದರೆ ನೀವು ಇವತ್ತಿನ ಸ್ಯಾಂಕಿ ಕೆರೆಗೆ ಬರಬೇಕು. ಓಕೆ. ಅಲ್ಲಿ ಎರಡೂ ಕಡೆ ಇಳಿಜಾರು, ಮುಂದೆ ಒಂದು ಕಟ್ಟೆ ಕಟ್ಟಿದ್ರು. ಓಕೆ. ಇಡೀ ಬೆಂಗಳೂರಲ್ಲಿ ಕಟ್ಟೆ ಇರುವಂಥ ಕೆರೆ ಅಂದರೆ ಒಂದೇ ಒಂದು, ಅದು ಸ್ಯಾಂಕಿ ಕೆರೆ. ನೀರನ್ನು ನಿಲ್ಲಿಸಿದ್ರು,
ತಾತ್ಕಾಲಿಕ ಸಂಗ್ರಹ ಆಯಿತು. ಆ ನೀರನ್ನು ಪೂರೈಸೋಕ್ಕೆ ಶುರು ಮಾಡಿದ್ರು ಇಡೀ ನಗರಕ್ಕೆ. ಆಶ್ಚರ್ಯಪಟ್ಟರು ಜನ, ಹೀಗೂ ಮಾಡಬಹುದಾ ಅಂತ. ಆಗ ಈ ದೂಬಿ ಜನ ಹೆಚ್ಚಿರ್ತಿದ್ರು, ಮನೆಗಳಲ್ಲಿ ಬಟ್ಟೆ ತೊಳೆಯೋ ವ್ಯವಸ್ಥೆ ಇರಲಿಲ್ಲ. ಬಟ್ಟೆಗಳನ್ನೆಲ್ಲ ಕೊಟ್ಬಿಡೋರು ಅವ್ರಿಗೆ, ದೋಬಿಯವರು ತಗೊಂಡು ಅದನ್ನು ಸ್ವಚ್ಛಗೊಳಿಸಿ ಒಣಗಿಸಿ ಇಸ್ತ್ರಿ ಮಾಡಿ ಮನೆಗಳಿಗೆ ಪೂರೈಸೋರು. ಇವರಿಗೆ ನೀರಿನ ಕೊರತೆ ಇತ್ತು, ಹಾಗಾಗಿ ಅವರಿಗಾಗಿ ಒಂದು ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್, ಈಜುಕೊಳದ ಬಡಾವಣೆ ಅಂತ ಆರಂಭ ಮಾಡಿದ್ರು. ಈಜು ವ್ಯವಸ್ಥೆ ಮಾಡಿಕೊಟ್ರು, ಹಾಗೆಯೇ ಬಟ್ಟೆಯನ್ನು ಒಗೆಯೋದಕ್ಕೂ ಅನುಕೂಲತೆ ಮಾಡಿಕೊಟ್ರು. ನಿಮಗೆ ಗೊತ್ತಿದೆಯೋ ಇಲ್ವೋ, ಬೆಂಗಳೂರಲ್ಲಿ ಈಜೋದಕ್ಕೆ ವ್ಯವಸ್ಥೆ ಮೊದಲು ಬಂದದ್ದೇ ಮಲ್ಲೇಶ್ವರದಲ್ಲಿ. ಅದು ಚೌಡಯ್ಯ ಪಕ್ಕದಲ್ಲಿ ಇದೆಯಲ್ಲ. ಹೌದು, ಚೌಡಯ್ಯ ಪಕ್ಕದಲ್ಲಿರೋದು ಇದು ಇತ್ತೀಚೆಗಾಗಿರೋದು. ಓಕೆ, ಚಿಕ್ಕೆರೆ ಅಂತ ಕರೀತಾರೆ. ಓಕೆ, ಅದು ದೋಭಿ ಘಾಟ್ ಅಂತ ಇವತ್ತು ಹೆಸರಾಗಿದೆ. ಓಕೆ, ಅಲ್ಲಿ ಇತ್ತು. ಓಕೆ, ಅದು ಬಿಟ್ಟರೆ ಬೆಂಗಳೂರು ದಕ್ಷಿಣಕ್ಕೆ ಬಂತು ಅಂತ ಹೇಳಿದ್ರೆ ಅಲ್ಲಿ ಕೆಂಪಾಂಬುದಿ ಕೆರೆ ಅಂತ ಏನು ಗವಿ ಗಂಗಾಧರೇಶ್ವರ ದೇವಸ್ಥಾನದ ಹತ್ರ ಬರುತ್ತೆ, ಅದು ಅತ್ಯಂತ ಸ್ವಚ್ಛ ನೀರಿನ ಕೆರೆ. ಅದು ಎಷ್ಟು ಸ್ವಚ್ಛ ಅಂತ ಹೇಳ್ತಂದರೆ ಕೆಳಗಿರ್ತಕ್ಕಂಥ ಕಲ್ಲುಗಳು ಕಾಣೋವೆ, ಅಷ್ಟು ಒಳ್ಳೆ ನೀರು. ಹಾಗಾಗಿ ಈಜನ್ನು ಕಲಿಯಬೇಕು ಅನ್ನೋರೆಲ್ಲ ಆ ಕೆರೆಗೆ ಹೋಗೋರು ದಕ್ಷಿಣದಲ್ಲಿ. ಉತ್ತರದಲ್ಲಿ ಈ ಚಿಕ್ಕ ಕೆರೆ, ಸ್ವಿಮ್ಮಿಂಗ್ ಪೂಲ್ ಎಕ್ಸ್ಟೆನ್ಷನ್ ಅಂತ ಏನು ಕರೀತಾ ಇದ್ರು, ಮಲ್ಲೇಶ್ವರಕ್ಕೆ ಹೊಂದಿಕೊಂಡಿದ್ದಂಥ ಬಡಾವಣೆ, ಅಲ್ಲಿ ಈಜು ಕಲಿಯೋದಕ್ಕೆ ಶುರು ಮಾಡ್ತಾ ಇದ್ರು. ಪ್ರತಿ ಭಾನುವಾರ ವಾಟರ್ ಪೋಲೋ ಸ್ಪರ್ಧೆಗಳು ನಡೀತಾ ಇತ್ತು. ವಾಟರ್ ಪೋಲೋ ಅಂದರೆ ಇದೊಂಥರ ವಿಚಿತ್ರ, ಫುಟ್ಬಾಲ್ ಥರನೇ. ಈ ಕಡೆ ಒಂದು ಗೋಲು, ಆ ಕಡೆ ಒಂದು ಗೋಲು, ಫುಟ್ಬಾಲ್ ಥರನೇ ಒಂದು ಚೆಂಡು. ಎಲ್ಲರೂ ಈಜು ಹೊಡಿತಾನೆ, ಆ ಚೆಂಡನ್ನು ತಗೊಂಡು ಗೋಲೊಳಗೆ ಹಾಕಬೇಕು. ಅಲ್ಲ, ಇದನ್ನು ಯಾರು ನಮ್ಮವ್ರು ಆಡ್ತಿದ್ರು? ನಮ್ಮವರು ಬ್ರಿಟಿಷ್ ಅಲ್ಲ, ನಮ್ಮವರು. ಆಗಿನ ದೊಡ್ಡ ದೊಡ್ಡ ಕಾರ್ಖಾನೆಗಳು ಅಂತ ಹೇಳ್ತಂದರೆ ಬಿ ಇಯಲ್ಲಿತ್ತು, ITI ಇತ್ತು, HMT ಇತ್ತು. ಆ ಕಾರ್ಮಿಕರು ಬಂದು ಇಲ್ಲಿ ಆಟ ಆಡೋರು. ಭಾನುವಾರ ಬಂದರೆ ನನಗೆ ವೈಯಕ್ತಿಕವಾಗಿ ಈ ಆಟ ನೋಡಬೇಕು ಅಂತ ಆಸೆ, ಹೋಗಿ ಅಲ್ಲಿ ಕೂತ್ಬಿಡ್ತಿದ್ದೆ. ಗ್ರೇಟ್, ಅಲ್ಲಿ ಆಟ ಆಡೋರು. ಆಮೇಲೆ ಶಿವರಾತ್ರಿ ಸಂದರ್ಭದಲ್ಲಿ ಅಲ್ಲಿ ತೆಪ್ಪೋತ್ಸವ ನಡೀತಾ ಇತ್ತು. ವಾವ್. ಸೊ ಇಂಥ ಮಲ್ಲೇಶ್ವರದಲ್ಲಿ ನೀವು ಹುಟ್ಟಿದ್ದು ಬೆಳೆದಿದ್ದು? ಹೌದು. ನಿಮ್ಮ ಬೆಳವಣಿಗೆ ಕತೆ ಭಾಳ ಚೆನ್ನಾಗಿ ಗೊತ್ತಿರುತ್ತೆ. ಏನು ಅಂದರೆ, ನೀವು ಭಾಳ ಚಿಕ್ಕ ವಯಸ್ಸಲ್ಲಿ ತಮ್ಮ ತಂದೆ ಕಳ್ಕೋತೀರಾ, ತಮ್ಮ ತಾಯಿ ನಿಮ್ಮನ್ನು ಬೆಳೆಸ್ತಾರೆ, ತುಂಬ ಬಡತನದಲ್ಲಿ ಬೆಳೆದು ನಿಮ್ಮ ದುಡಿಮೆಯಲ್ಲೇ ನಿಮ್ಮ ವಿದ್ಯಾಭ್ಯಾಸಕ್ಕೆ ನೀವೇ ಫಂಡ್ ಮಾಡಿಕೊಂಡು ಸಾಕಷ್ಟು ಬೇರೆ ಬೇರೆ ಥರದ ಕೆಲಸಗಳು, ಏನು ಕಾರ್ಟೂನ್ ಮಾಡೋದಾಗ್ಬೋದು, ಅಥವಾ ಹೋಗಿ ನಾಟಕಗಳಿಗೆ ಟಿಕೆಟ್ ಹಂಚೋದಾಗ್ಬೋದು, ಅಥವಾ ನಿಮ್ಮ ಕಾಲೇಜ್ನಲ್ಲಿ ನೀವು ಒಂದು ಮ್ಯಾಗ್ಝಿನ್ಗೋ ಏನಕ್ಕೋ ಬರೀತಾ ಇದ್ರಿ ಅಲ್ವಾ, ನೀವು ನಿಮ್ಗೆ 3 ರೂಪಾಯಿ ಸಿಗ್ತಾ ಇತ್ತು ಅಂತ ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ಓದ್ದೆ ನಾನು. ಈ ಥರದ್ದು ಸಾಕಷ್ಟು ಕೆಲಸಗಳನ್ನ ಮಾಡಿ ನೀವು ಬೆಳೀತೀರಾ. ಬಟ್ ಒಂದಂತೂ ನನಗೆ ಬಹಳ ಮನಸ್ಸಿಗೆ ಹತ್ತಿರವಾಗಿದ್ದೇನು ಅಂದರೆ, ನೀವು ಮತ್ತು ನಿಮ್ಮಿಬ್ಬರು ಗೆಳೆಯರು ಸೋಪ್ ಫ್ಯಾಕ್ಟ್ರಿನಲ್ಲಿ ಒಂದು ಪ್ಯಾಕೆಟ್ ಪ್ಯಾಕಿಂಗ್ ಮಾಡಿದಾಗ 3 ಪೈಸ ಬರೋದು, ಸೇ ಎಲ್ಲರೂ 1 ಪೈಸ ಹಂಚ್ಕೋತಾ ಇದ್ರಿ ಅಂತ ಆ ಕತೆ ಹೇಳ್ಬೋದಾ? PUC ದಿನಗಳು ಆಗಷ್ಟೇ SLC ಮುಗಿಸ್ಕೊಂಡು ಬಂದಿದ್ವಿ. PUC ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಕ್ಕಾದರೂ ಹಣದ ಸಹಾಯ ಆಗಲಿ ಅಂತ ಈ ಒಂದು ವ್ಯವಸ್ಥೆನ ಮಾಡಿದರು. ಸರ್ಕಾರಿ ಸಾಬೂನು ಕಾರ್ಖಾನೆ ಏನಿದೆ ಯಶವಂತಪುರದಲ್ಲಿ, ಅಲ್ಲಿ ಕೆಲಸ, ಅಲ್ಲಿ ಗಂಧದ ಸೋಪನ್ನು ತಯಾರು ಮಾಡುವಂಥ ವಿಭಾಗ ಒಂದಿದೆ, ಮತ್ತು ಆಗಷ್ಟೇ ಹೊಸದಾಗಿ ಮಾರ್ಜಕ ವಿಭಾಗ, ಡಿಟರ್ಜೆಂಟ್ ವಿಭಾಗ ಆರಂಭವಾಗಿತ್ತು. ಪಾಯಿಂಟ್ ಅಂತ ಅದರ ಹೆಸರು. ಅಲ್ಲಿಗೆ ಹುಡುಗರು ಬೇಕಿತ್ತು, ಹಾಗಾಗಿ ನಾವು ನಮ್ಮ ಕಾಲೇಜಿನ ಮೂಲಕ ಅರ್ಜಿಯನ್ನು ಕಳಿಸಿದಾಗ ನೇರವಾಗಿ ನಮ್ಮನ್ನು ಪಾಯಿಂಟ್ಗೆ ತಗೊಂಡ್ರು. ಆ ಪಾಯಿಂಟಲ್ಲಿ ಮೊದಲು ಪ್ಯಾಕೆಟ್ ಬರೋದು, ಆ ಪ್ಯಾಕೆಟ್ನ ಬುಡಕ್ಕೆ ಅಂಟನ್ನು ಸವರಿ ಅದನ್ನು ಸರಿಯಾಗಿ
ನಿಲ್ಲಿಸಿದ ಮೇಲೆ ಅದರೊಳಗೆ ಪೌಡರನ್ನು ಹಾಕಿ ತೂಕ ಮಾಡಬೇಕು 400 ಗ್ರಾಮ್ ಇರೋ ಹಾಗೆ. ಇದು ಎರಡನೇ ಕೆಲಸ. ಮೊದಲನೇವನು ಬುಡ ಅಂಟಿಸೋನು, ಎರಡನೇವನು ತೂಕ ಮಾಡೋನು, ಮೂರನೇವನು ಮೇಲ್ಗಡೆ ಅದರ ಬಾಯಿಗೆ ಅಂಟು ಹಾಕೋನು. ಇದು ಕೆಲಸ. ಸೊ ಒಂದು ಸಂಜೆ 6 ಗಂಟೆಗೆ ಶುರುವಾಯಿತು ಅಂದರೆ ಸುಮಾರು 8 ಗಂಟೆಗೆ ಮುಗಿಸ್ತಾ ಇದ್ವಿ. ಒಂದು 100 ಪ್ಯಾಕೆಟ್ಗಳನ್ನು ಮಾಡಿದ್ರೆ ಹೆಚ್ಚು, ಎಷ್ಟೇ ವೇಗವಾಗಿ ಮಾಡಿದ್ರು 100 ಪ್ಯಾಕೆಟ್ಗಳು. ಮಧ್ಯೆ ಮಧ್ಯೆ ಅಲ್ಲಿನ ಅಧಿಕಾರಿ ಬಂದು ಆತರದಲ್ಲಿ ನಾವು ಎಷ್ಟಂದ್ರೆ ಎಷ್ಟು ಪೌಡರ್ ಹಾಕಿಬಿಟ್ಟಿದೀವ ಅಂತ ನೋಡೋದಕ್ಕೆ ಮಧ್ಯದಲ್ಲಿ ಬಂದು ಯಾವುದೋ ಒಂದು ಪ್ಯಾಕೆಟ್ನ ತೊಗೊಂಡು ಅದನ್ನು ತೂಕ ಮಾಡಿ 10 ಗ್ರಾಮ್ ಆ ಕಡೆ ಈ ಕಡೆ ಇದ್ದರೆ ಪರವಾಗಿಲ್ಲ, ಹೆಚ್ಚಿತ್ತು ಅಂದರೆ ಬಂದು ನಮಗೆ ಬೈಯೋರು, ಕ್ವಾಲಿಟಿ ಚೆಕ್. ಹಾಂ, ಕ್ವಾಲಿಟಿ ಚೆಕ್. ಹೀಗೆ ಅಲ್ಲಿ ನಾವು ಮಾಡಿದಾಗ ಒಂದು ಪ್ಯಾಕೆಟ್ಗೆ 3 ಪೈಸೆ ಅಂದಾಗ ಎಷ್ಟು ಮಾಡಿರ್ತೀವೋ ಅಷ್ಟು ಹಂಚ್ಕೋತಾ ಇದ್ವಿ. ಆ ಇಬ್ಬರು ಫ್ರೆಂಡ್ಸ್ ಯಾರು ಸರ್? ಇಬ್ಬರು ಫ್ರೆಂಡ್ಸು ವೆಂಕಟಶೇಖರ್ ಅಂತ, ಅವನಿವತ್ತಿಲ್ಲ, ತೀರು ಹೋದ. ನನಗೆ ಅತ್ಯಂತ ಹತ್ತಿರದಲ್ಲಿದ್ದಂಥ ಗೆಳೆಯ. ಬಹುಶಃ ಆ ಥರ ಗೆಳೆತನ ಮತ್ತೆ ನನಗೆ ಸಿಗಲೇ ಇಲ್ಲ. ತುಂಬ ಗೆಳೆಯರಿದ್ದಾರೆ ನನಗೆ. ನನ್ನ ಕಾಲೇಜಲ್ಲಿ, ನನ್ನ ಡಿಗ್ರಿ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ, ಮತ್ತು ಚೆನ್ನೈಯಲ್ಲಿ ಏನೋ AFIH ಮಾಡುವಾಗ ತುಂಬ ಗೆಳೆಯರು. ಆದರೆ ಯಾವ ಗೆಳೆಯನೋ ಯಾವ ಗೆಳತಿಯನೋ ಈ ಶೇಖರಷ್ಟು ಹತ್ತಿರಕ್ಕೆ ಬರಲಿಲ್ಲ ನನಗೆ. ಅಷ್ಟು ಅದ್ಭುತವಾದಂಥ ಗೆಳೆಯ. ಇದಾದಮೇಲೆ ಎಲ್ಲೋ ಒಂದು ಕಡೆ ನಿಮಗೆ ಒಂದು ಬ್ರೇಕ್ ಥ್ರೂ ಸಿಗುತ್ತೆ. ನೀವು ಡಿಗ್ರಿ ಆದಮೇಲೆ MBBS ಮಾಡೋದಕ್ಕೆ ಅವಕಾಶ ಸಿಗುತ್ತೆ ನಿಮಗೆ. ಸೊ MBBS ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತೀರಾ ನೀವು. ಈ ಥರ ಕಷ್ಟದಲ್ಲಿ ಬೆಳೆದು ಬಂದಂಥ ನಿಮಗೆ ಮೊದಲನೇ ಸಲ ದುಡ್ಡು ಅಂತ ನೋಡಿದ್ದು ಯಾವಾಗ ಸರ್? ನೀವು ಬೆಂಗಳೂರು ಮೆಡಿಕಲ್ ಕಾಲೇಜ್ ಬಗ್ಗೆ ಒಂದು ಮಾತನ್ನು ಹೇಳಿ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೇನೆ. ಶೋರ್. ಬೆಂಗಳೂರು ಮೆಡಿಕಲ್ ಕಾಲೇಜಲ್ಲಿ ನನಗೆ ವೈದ್ಯಕೀಯ ಪ್ರವೇಶಾವಕಾಶ ಸಿಕ್ತು. ಆದರೆ ಹೋಗೋ ಧೈರ್ಯ, ಆರ್ಥಿಕ ಸ್ಥೈರ್ಯ ಎರಡೂ ಇರಲಿಲ್ಲ. ಬೇಡ ಅಂತ ಬಿಟ್ಬಿಟ್ಟಿದ್ದೆ ಒಂದು ಘಟ್ಟದಲ್ಲಿ. ಆಗ ಹೇಳಿದ್ರು ಸರ್ಕಾರಿ ಕೋಟಾಲಿ ಸಿಕ್ಕಿದೆ, ಪ್ರತಿಭೆಯ ಮೇಲೆ ಸಿಕ್ಕಿದೆ, ಬೆಂಗಳೂರಲ್ಲೇ ಸಿಕ್ಕಿದೆ, ಮೆಡಿಕಲ್ಲು ಲಕ್ಷ ಲಕ್ಷ ಕೊಟ್ಟು ಜನ ಹೋಗ್ತಾರೆ, ನಿನಗೆ ಉಚಿತವಾಗಿ ಸಿಗೋವಾಗ ನೀನು ಹೋಗಲ್ಲ ಅಂದರೆ ನೀನೊಬ್ಬ ಮುಟ್ಟಾಳ. ನಾನು ಹೇಳಿದೆ ಮುಟ್ಟಾಳ ಆಗಿರಬಹುದು ಇಲ್ಲ ಅಂತ ನಾನೇನು ಹೇಳಲ್ಲ, ಆದರೆ ಅದಕ್ಕೆ ಹಣ ಬೇಕಲ್ಲ, ಎಲ್ಲಿ, ನನ್ನ ಹತ್ರ ಇಲ್ವಲ್ಲ. ಆಗ ಇಬ್ಬರು ಗೆಳೆಯರು, ಒಬ್ಬರು ಡಾಕ್ಟರ್ ವಾಸುಕಿ ಶಯನ್ ಅಂತ ಒಬ್ಬರು, ಇನ್ನೊಬ್ಬರು ಶ್ರೀನಿವಾಸ ಮೂರ್ತಿ ಅಂತ ಒಬ್ಬರು ರಸಾಯನಶಾಸ್ತ್ರದ ಪ್ರಾಚಾರ್ಯರು, ಅವರಿಬ್ಬರು ನಾವು ಜಾಮೀನು ನಿಲ್ತೇವೆ, ಶ್ಯೂರಿಟಿ ಹಾಕ್ತೇವೆ, ನಿನ್ನ ಬ್ಯಾಂಕಲ್ಲಿ ಒಂದಷ್ಟು ಹಣ ತಗೋ, ಮೈಸೂರು ಬ್ಯಾಂಕಿಗೆ ಹೋಗಿ 10,000 ರೂಪಾಯಿ ಹಣನ ಸಾಲ ತಗೊಂಡು ಅದಕ್ಕೆ ಅವರಿಬ್ಬರು ಶ್ಯೂರಿಟಿ ಹಾಕಿ ವೈದ್ಯನಾದೆ 10,000 ರೂಪಾಯಿಗಳಲ್ಲಿ. ಒಂದು ಇಂಪಾರ್ಟೆಂಟ್ ವಿಚಾರ ಕೇಳಬೇಕು ಸರ್. ಸುಮಾರು 94 ಇದುವರೆಗೂ ಕಮ್ಮಿ ಅಂದರೂ ಒಂದು 60-70 ಕನ್ನಡ ಚಾನೆಲ್ಗಳು ಬಂದಿರ್ಬೋದು, ಇನ್ಕ್ಲೂಡಿಂಗ್ ನ್ಯೂಸು, ಎಂಟರ್ಟೈನ್ಮೆಂಟು ಎಲ್ಲ ಸೇರಿ. ಆದರೆ ಈ ಚಂದನ ಅನ್ನೋದು ತುಂಬ ಸ್ಪೆಷಲ್ ನಮಗೆ. ಹೇಗಿದು ಸ್ಪೆಷಲ್, ಮತ್ತು ಒಬ್ಬ ಕಾಮನ್ ಮ್ಯಾನ್ ಜೀವನದಲ್ಲಿ ಹೇಗೆ ಚಂದನ ವಾಹಿನಿ ಪರಿಣಾಮ ಬೀರಿದೆ ಅಂತ ಹೇಳ್ಬೋದಾ ನೀವು? ಚಂದನದ ವಿಶೇಷ ಅಂದರೆ ಅದು ನಮ್ಮ ಮನಸ್ಸನ್ನು ಉದ್ದೀಪಿಸಲ್ಲ. ಈಗ ಖಾಸಗಿ ಚಾನಲಲ್ಲಿ ಬಣ್ಣ ಬಣ್ಣಗಳು, ಆರ್ಭಟಿಸುವ ಸಂಗೀತ, ಸೂರ್ಯ ಏನಾದಿದ್ದರೆ ಅದು ಕಿತ್ತುಕೊಂಡು ಹೋಗಬೇಕು ಆ ರೀತಿ ಕಿರ್ಚೋದು, ಹೇಳಿದ್ದನ್ನೇ ಹೇಳೋದು, ನಾವೆಲ್ಲ ಕಿವುಡ್ರು ಅಂತ ಭಾವಿಸಿ ಇಡೀ ಶಕ್ತಿ ಮೀರಿ ಮಾತನಾಡೋದು, ಇದು ಯಾವುದೂ ಚಂದ್ರನದಲ್ಲಿಲ್ಲ. ಇರೋ ವಿಚಾರವನ್ನು ನೇರವಾಗಿ ಸರಳವಾಗಿ ನಿಮ್ಮ ಮನಸ್ಸಿಗೆ ಮುಟ್ಟುವ ಹಾಗೆ ನಿಮಗೆ ಅರ್ಥವಾಗುವಂಥ ಶಬ್ದಗಳನ್ನು ಬಳಸಿ
ಮಾಹಿತಿಯನ್ನು ಕೊಡುವಂಥ ವಾಹಿನಿ ಅಂದರೆ ಚಂದನ. ಸೆನ್ಸೇಷನಲೈಸ್ ಮಾಡಲ್ಲ, ನ್ಯೂಸ್ ಮಾಡಲ್ಲ, ಹಿತಮಿತವಾದ ಬೆಳಕು ಇರುತ್ತೆ, ರಂಗ ಸಜ್ಜಿಕೆಯೂ ಮಿತವಾಗಿರುತ್ತೆ. ಎಷ್ಟು ಬೇಕೋ ಅಷ್ಟು, ಎಷ್ಟು ಬೇಕೋ ಅಷ್ಟು ನಿಮ್ಮ ಗಮನವನ್ನು ಬೇರೆ ಕಡೆ ಸೆಳೆಯಲ್ಲ. ಈಗ ಕೆಲವು ವಾಹಿನಿಗಳಲ್ಲಿ ಆ ಬಣ್ಣ ಬಣ್ಣದ ಬೆಳಕಿನ ಚಿತ್ತಾರಗಳು ಬಂದಾಗ ನಾವು ಆ ಚಿತ್ತಾರಗಳು ಇತ್ಯಾದಿಗಳನ್ನೇ ನೋಡ್ತಾ ಇರ್ತೀವಿಯೇ ಹೊರತು ಇವರೇನು ಮಾತಾಡ್ತಿದ್ದಾರೆ ಅಥವಾ ಹಾಡ್ತಿದ್ದಾರೆ ಅದ್ರ ಕಡೆ ಗಮನ ಹೋಗಲ್ಲ. ಆಮೇಲೆ ಕೈಂಡ್ ಆಫ್ ಪ್ರೋಗ್ರಾಮ್ಸ್, ಅದ್ರ ಬಗ್ಗೆ ಹೇಳ್ಬೋದು. ಹೌದು, ಇಲ್ಲಿನ ಚಂದನದಲ್ಲಿರ್ತಕ್ಕಂಥ ಕಾರ್ಯಕ್ರಮ ಸಮಾಜದ ಎಲ್ಲ ಸ್ತರದಲ್ಲಿ ಇರುವಂಥವರಿಗೆ ಉಪಯೋಗ ಆಗಬೇಕು ಅಂತ. ಖಾಸಗಿ ಚಾನೆಲ್ಗಳಲ್ಲಿ ಏನು ಕೆಲಸ ಇಲ್ಲದೆ ಮನೆಯಲ್ಲಿ ಇರ್ತಾರಲ್ಲ ಅಂತಹವರನ್ನು ಆಕರ್ಷಿಸೋದು, ಮತ್ತು ಗೃಹಿಣಿಯರನ್ನು. ಆ ಧಾರಾವಾಹಿಗಳು, ಅದರ ಕಥೆಗಳು, ಹೇಳಿದ್ದನ್ನೇ ಹೇಳೋದು, ಈ ಧಾರಾವಾಹಿ ಹೇಳಿದ್ದನ್ನೇ ಮತ್ತೊಂದು ಧಾರಾವಾಹಿ ಹೇಳೋದು, ಈ ಧಾರಾವಾಹಿಯಲ್ಲಿ ಹೇಗೆ ಸೊಸೆನ ಕೊಲ್ಲಬೇಕು ಅಂತ ಅತ್ತೆ ಯೋಜನೆ ಮಾಡಿರ್ತಾಳೆ ಅದೇ ಥರ ಯೋಜನೆ ಮಾಡ್ತಾರೆ ಬೇರೆ ಬೇರೆ ಥರದ್ದು. ಅಂದರೆ ನಮಗೇನು ಗೊತ್ತಾಗುತ್ತೆ ಅಂದರೆ ಒಬ್ಬ ವ್ಯಕ್ತಿಯನ್ನು ಕೊಲ್ಲೋದಕ್ಕೆ ಏನೆಲ್ಲ ಮಾರ್ಗಗಳಿವೆ. ಈ ರೀತಿಯಾದದ್ದು ಗೊತ್ತಾಗುತ್ತೆ. ಆದರೆ ಚಂದನದಲ್ಲಿ ರೈತರಿಗೆ ಕಾರ್ಯಕ್ರಮ ಇರುತ್ತೆ, ಆರೋಗ್ಯದ ಬಗ್ಗೆ ಕಾಳಜಿ ಇರೋರಿಗೆ ಕಾರ್ಯಕ್ರಮ ಇರುತ್ತೆ, ಯೋಗ ಇತ್ಯಾದಿಯನ್ನು ಕಲಿಬೇಕು ಅನ್ನೋರಿಗೆ ಕಾರ್ಯಕ್ರಮ ಇರುತ್ತೆ, ವಿಜ್ಞಾನದ ಬಗ್ಗೆ ಕಾರ್ಯಕ್ರಮ ಇರುತ್ತೆ, ಸಾಹಿತ್ಯದ ಬಗ್ಗೆ ಕಾರ್ಯಕ್ರಮ ಇರುತ್ತೆ, ಅಲ್ಲೊಂದು ಇಲ್ಲೊಂದು ಚಿತ್ರಗೀತೆಗಳ ಕಾರ್ಯಕ್ರಮಗಳು ಸಹ ಬರುತ್ತೆ. ಹೀಗೆ ಎಲ್ಲಕ್ಕೂ ಆದ್ಯತೆ. ಫ್ಯಾಂಟಾಸ್ಟಿಕ್. ಹರಟೆ ಹೊಡೆಯೋದು ತುಂಬ ಇದೆ. ನನ್ನ ಫೇವ್ರೇಟ್ ಸೆಗ್ಮೆಂಟ್ ಮುಂದೆ ಒಂದೊಳ್ಳೆ ವಿಚಾರ ಅಂತ, ಒಬ್ಬ ಅದ್ಭುತವಾದ ವ್ಯಕ್ತಿನ ನಿಮಗೆ ಪರಿಚಯ ಮಾಡಬೇಕು ಅಂತ ನೋಡೋಣ. ಬನ್ನಿ, ಈ ವಾರದ ಒಂದೊಳ್ಳೆ ವಿಚಾರ ಯಾವುದು ನೋಡ್ಕೊಂಡು ಬರೋಣ. ಹೊಸ ಚಿಗುರು ಪ್ರೆಸೆಂಟ್ಸ್ ಒಂದೊಳ್ಳೆ ವಿಚಾರ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಸೈಯದ್ ಗುಲಾಬ್ ಅಂತ. ಒಂದು ರೋಟಿ ಚಾರಿಟಿ ಟ್ರಸ್ಟ್ ಅಂತ ನಡೆಸ್ತಾ ಇದ್ದೀನಿ. ನಾನು ನಿಮ್ಯಾನ್ಸ್ ಹಾಸ್ಪಿಟಲ್ ಬಳಿ 200-250 ಜನಕ್ಕೆ ಡೈಲಿ ಪ್ರತಿ ದಿವಸ ಊಟ ಕೊಡ್ತಾ ಇದ್ದೀನಿ. ಅದು ಬಿಟ್ಟು ಇನ್ನೂ ಒಂದು 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 ಕಮ್ಯುನಿಟಿ ಹೆಲ್ತ್ ಕ್ಲಿನಿಕ್ ಅಂತ ಇದೆ. ಬಡವ್ರ ಜನಕ್ಕೆ, ಮಕ್ಕಳಿಗೆ, ದೊಡ್ಡವ್ರಿಗೆ ಎಲ್ಲರಿಗೆ ಒಂದು ಫ್ರೀ ಮೆಡಿಸಿನ್ ಜೊತೆಯಲ್ಲಿ ಸಣ್ಣ ಪುಟ್ಟ ಏನಾದರೂ ಒಂದು ಆದರೆ ಅದಕ್ಕೆ ಒಂದು ಫ್ರೀ ಕ್ಲಿನಿಕ್ ಓಪನ್ ಮಾಡಿದ್ದೀನಿ. ಇನ್ನೂ ಒಂದು ಕೋವಿಡ್ ಟೈಮ್ನಲ್ಲಿ ಎಲ್ಲರಿಗೆ ಗೊತ್ತಿರ್ಬೋದು, ಆಕ್ಸಿಜನ್ ಮತ್ತು ಕಾನ್ಸಂಟ್ರೇಟರ್ದು ಕೊರತೆ ಇತ್ತು. ಅದಕ್ಕೆ ನಾನು ಒಂದು ಇನ್ನೊಂದು ನನ್ನ ಹತ್ರ ಅವೈಲೇಬಲ್ ಕಾನ್ಸಂಟ್ರೇಟರ್ನು ಇದೆ ಮತ್ತು ಆಕ್ಸಿಜನ್ ಸಿಲಿಂಡರ್ನು ಇದೆ. ಇಂದಿರಾ ಗಾಂಧಿ ಚಿಲ್ಡ್ರನ್ಸ್ ಹಾಸ್ಪಿಟಲ್ನಲ್ಲಿ ನನ್ನ ಒಂದು ಫ್ರೆಂಡು ಮಗು ಅಡ್ಮಿಟ್ ಆಗಿತ್ತು. ಆವಾಗ ನಾನು ನೋಡಿದೆ, 2-3 ದಿವಸ ಬಿಟ್ಕೊಂಡು ಮಗುಗೆ ನೋಡೋಕ್ಕೆ ಹೋಗೋ ಟೈಮ್ನಲ್ಲಿ ಅಲ್ಲಿ ನೋಡಿದ್ರೆ ಪಾಪ ಜನ ಎಷ್ಟು ಕಷ್ಟನಲ್ಲಿದ್ದಾರೆ. ಒಂದು ಟೈಮ್ ಊಟ ಮಾಡಿದ್ರೆ ಇನ್ನೊಂದು ಟೈಮ್ ಊಟ ಕಾಸಿರಲ್ಲ. ಅದು ನೋಡಿಬಿಟ್ಟು ನನ್ನ ಭಾನುವಾರ ದಿವಸ ನನ್ನ ಮನೆಯಿಂದ ಅಡುಗೆ ಮಾಡ್ಕೊಂಡು ತೊಗೊಂಡು ಬಂದು ಒಂದು 200 ಜನಕ್ಕೆ ಊಟ ಕೊಟ್ಟೆ. ಆವಾಗ ನೋಡಿದ್ರೆ ಪಾಪ ಎಷ್ಟು ಜನ ಕಷ್ಟನಲ್ಲಿದ್ದಾರೆ ಅಂತ. ನಾನು ಪ್ರತಿ ಭಾನುವಾರ ದಿವಸ ತೊಗೊಂಡೋಗಿ ಅಲ್ಲಿ ಊಟ ಕೊಡ್ತಾ ಇದ್ದೆ. ಪಾಪ ಜನ ನೋಡಿದ್ರೆ ಯಾಕೆ ಇದು ಡೈಲಿ ಕಂಟಿನ್ಯೂ ಮಾಡೋಣ ಅಂತ ಒಂದು ಮನಸ್ಸಿನಲ್ಲಿ ಬಂತು. ಕೆಲವು ನಮ್ದು ಫ್ರೆಂಡ್ಸ್, ಕೆಲವು ವೆಲ್ ವಿಶರ್ಸ್, ಡೋನರ್ಸ್ ನಮ್ಮ ಜೊತೆನಲ್ಲಿ ಕೈ ಜೋಡಿಸ್ತು ಇದಕ್ಕೆ ಕಂಟಿನ್ಯೂ ಮಾಡೋಣ ಅಂತ. ಒಂದು 6 ತಿಂಗಳು ಪ್ರತಿ ಭಾನುವಾರ ದಿವಸ ನಾನು ಕೊಟ್ಟೆ. ಅದು ಆದ್ಮೇಲೆ 6ನೇ ತಿಂಗಳಿಂದ ಭಾನುವಾರ ಕೊಟ್ಟೆ, ತಿರ್ಗಾ ಮಂಡೆಯಿಂದ ಶನಿವಾರದಿಂದ ಕಂಟಿನ್ಯೂ ಇವಾಗ ತನಕ ಒಂದು 6 ವರ್ಷ ಆಗ್ತಾ ಇದೆ ಶುರು ಮಾಡಿ. ಯಾಕೆ ಈ ಕೆಲಸ ನೀವು ಶುರು ಮಾಡಬಾರ್ದು? ತಮ್ಮ ತಮ್ಮ ಏರಿಯಾನಲ್ಲಿ, ತಮ್ಮ ತಮ್ಮ ಊರಿನಲ್ಲಿ, ತಮ್ಮ ತಮ್ಮ ಸ್ಟೇಟ್ನಲ್ಲಿ, ತಮ್ಮ ತಮ್ಮ ಜಿಲ್ಲೆನಲ್ಲಿ ಮಾಡ್ಬೋದು, ಆರಾಮಾಗ ಮಾಡ್ಬೋದು. ಯಾಕಂದ್ರೆ ನಾವು ಯಾವಾಗಾದ್ರೂ ಬಡವರಿಗೆ ಒಂದು 10 ರೂಪಾಯಿ ಖರ್ಚು ಮಾಡ್ಬೇಕಂದ್ರೆ ಹಿಂದೆ ಮುಂದ್ಗಡೆ ನೋಡ್ತಾರೆ. ಅದು ನಾವು ಸಂಪಾದನೆ ಮಾಡ್ತೀವಿ, ಒಂದು ಸ್ಯಾಲ್ರಿ ಇರುತ್ತೆ, 50,000 ಇರುತ್ತೆ, 1 ಲ್ಯಾಕ್ ಇರುತ್ತೆ, ನಾವು ಈಗ ಬಿಡ್ಬೇಕು ಒಂದು 1% ಇಲ್ಲಾಂದ್ರೆ 0.5% ಅಂತ ನಾವು ಏನಾದ್ರೂ ಒಂದು ಒಳ್ಳೆ ಕೆಲಸ ಮಾಡೋಣ ಅಂತ. ನಮ್ಮ ಏರಿಯಾನಲ್ಲಿ ಯಾರಾದರೂ ಹೋಗ್ತಾರೆ ರಸ್ತೆನಲ್ಲಿ, ಬಡವರು ಸಿಗ್ತಾರೆ, ಕಾಸು ಕೊಡಬೇಡಿ ದಯವಿಟ್ಟು. ಒಂದು ಮೆಸೇಜ್ ನೀವು ಕೇಳ್ಕೊಳ್ಬೇಕು, ದಯವಿಟ್ಟು ಅವ್ರಿಗೆ ಕಾಸು ಕೊಡಬೇಡಿ. ನಿಮ್ಮ ಅಕ್ಕಪಕ್ಕ ಏನಾದರೂ ಒಂದು ಅಂಗಡಿ ಇದ್ರೆ, ಹೋಟೆಲ್ ಇದ್ರೆ, ಕ್ಯಾಂಟೀನ್ ಇದ್ರೆ, ಬನ್ನು, ಬ್ರೆಡ್ಡು, ರೊಟ್ಟಿ ಏನಾದರೂ ಇದ್ರೆ ನೀವು ನಿಮ್ಮ ಕೈಯಿಂದ ತಗೊಂಡು ಅವರಿಗೆ ಕೊಟ್ಟು ನೋಡಿ, ನಿಮ್ಗೆ ಏನು ಸಂತೋಷ ಆಗತ್ತೆ, ನಿಮ್ಮ ತೃಪ್ತಿ ಹೆಂಗಾಗತ್ತೆ ಅಂತ ನೀವು ಬಾಯಿಂದ ಹೇಳಕ್ಕಾಗಲ್ಲ. ನಿಮಗೆ ಒಳ್ಳೆ ನಿದ್ದೆ ಬರುತ್ತೆ ಸಾಯಂಕಾಲ, ಯಾಕಂದ್ರೆ ನೀವು ಒಳ್ಳೆ ಕೆಲಸ ಮಾಡಿದ್ದೀರಿ.
ಈ ಕತೆ ನೋಡಿದಾಗ ಬಹಳ ಮೂವಿಂಗ್ ಆಗಿರುವಂಥ ಕತೆ, ನನಗೆ ಬಹಳ ಇಷ್ಟ ಆಯಿತು. ನನಗೆ ನಿಮ್ಮ ಲೈಫ್ನಲ್ಲಿ ಹಸಿವು ಅನ್ನೋದು ಏನು ನಾಪಕ ಮಾಡಿಸುತ್ತೆ ಸರ್? ಸಾರಿ, ಎಮೋಷನಲ್ ಆದರೆ ಐ ಆಮ್ ವೆರಿ ಸಾರಿ, ಬಟ್ ಊಟದ ಬೆಲೆ ಗೊತ್ತಿರೋರು ತುಂಬ ಜನ ಏನು ಹೇಳ್ತಾರೆ, ನಾನು ಕೂಡ ಒಂದೊಂದು ಟೈಮ್ ತುಂಬ ಕಷ್ಟಪಟ್ಟಿದ್ದೀನಿ. ನಿಮಗೆ ಹಸಿವು ಅನ್ನೋದು ಏನು ನಾಪಕಕ್ಕೆ ಬರುತ್ತೆ ನಿಮ್ಮ ಜೀವನದಲ್ಲಿ? ಇಡೀ ಬಾಲ್ಯಾನೇ ಹಸಿವು, ಓದೋ ಹಸಿವಿತ್ತು. ತುಂಬ ಜನ ನನ್ನನ್ನು ಪ್ರೀತಿಸಬೇಕು ಅನ್ನೋ ಹಸಿವಿತ್ತು. ನಾನು ಹಾಗೆ ಎಲ್ಲರನ್ನೂ ಪ್ರೀತಿಸಬೇಕು ಅನ್ನೋ ಹಸಿವಿತ್ತು. ನನಗೆ ತಿಳಿದದ್ದನ್ನು ಎಲ್ಲರ ಜೊತೆ ಹಂಚ್ಕೋಬೇಕು ಅನ್ನೋ ಹಸಿವಿತ್ತು. ಹಾಗೆ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ತಿಳ್ಕೋಬೇಕು ಅನ್ನೋ ಹಸಿವಿತ್ತು. ಆದರೆ ಈ ಹಸಿವಿನ ತೀವ್ರತೆ ಎಷ್ಟಿತ್ತೋ ಅವೆಲ್ಲವನ್ನೂ ಮೀರಿದ್ದು ಆಯಾ ಹೊತ್ತಿನ ಹಸಿವು, ಊಟದ ಹಸಿವು. ಹಸಿವು ಅಂದರೆ ಏನು ಅನ್ನೋದನ್ನು ಪದಗಳಲ್ಲಿ ವರ್ಣಿಸೋದು ಬಹಳ ಕಷ್ಟ. ಅದು ಅನುಭವಿಸಿದವರಿಗೆ ಮಾತ್ರ ಗೊತ್ತಾಗುತ್ತದೆ. ಹಾಗಾಗಿ ಅನ್ನದಾನ ಮಾಡೋದಿದೆಯಲ್ಲ, ಅದ್ಭುತವಾದದ್ದು. ಬೇಂದ್ರೆಯವರು ಅಷ್ಟು ದೊಡ್ಡ ಕವಿಗಳಾದರೂ ಅವರು ಹೇಳೋದು ಒಂದೇ ಒಂದು, ಎಲ್ಲ ದೇವರು ಬಂದರೋ ಬಂದರೋ ಅನ್ನ ದೇವರು ಬರಲಿಲ್ಲ, ನಮಗೆ ಯಾವ ದೇವರು ಬೇಡಪ್ಪ, ಅನ್ನ ದೇವರು ಬೇಕು ನಮಗೆ. ಹಾಗಾಗಿ ಶರಣ ಸಂಸ್ಕೃತಿಯಲ್ಲಿ ಅನ್ನದಾಸೋಹಕ್ಕೆ ಬಹಳ ಪ್ರಾಮುಖ್ಯತೆ ಇದೆ. ಹಾಗಾಗಿ ಇವತ್ತು ಯಾವುದೇ ಮಠಕ್ಕೆ ಹೋಗಿ ಅನ್ನದಾಸೋಹ, ಆ ಕ್ಷಣದ ಹಸಿವನ್ನು ಇಡೀ ಜೀವನ ಪರ್ಯಂತ ನಿಮಗೆ ಊಟ ಹಾಕ್ತೀವಿ ಅಂತ ಯಾರೂ ಹೇಳಲ್ಲ. ಆ ಒಂದು ಕ್ಷಣದಲ್ಲಿ ನಿಮ್ಮ ಹಸಿವು ಏನಿದೆ ಅದನ್ನು ತಣಿಸೋದಕ್ಕೆ ವ್ಯವಸ್ಥೆ ಮಾಡ್ತಾರೆ. ಇದು ಬಹುದೊಡ್ಡ ದಾನಗಳಲ್ಲೇ ಅತ್ಯಂತ ಶ್ರೇಷ್ಠವಾದದ್ದು ಅಂತ ನನಗೆ ಅನಿಸೋದು. ಹೊಟ್ಟೆ ತುಂಬಿದ್ರೇ ನೀವು ಏನಾದರೂ ಕೆಲಸ ಮಾಡಲಿಕ್ಕೆ ಅಥವಾ ಕಲೀಲಿಕ್ಕೆ ಸಾಧ್ಯವಾಗುತ್ತೆ. ನಮ್ಮ ಕರ್ನಾಟಕದಲ್ಲಿ ಕಡು ಬಡತನ ಅನ್ನೋದು ಎಲ್ಲಿ ಕಾಣುತ್ತೆ ಅಂದರೆ ಉತ್ತರ ಕರ್ನಾಟಕದ ಕೆಲವು ಪ್ರದೇಶಗಳಲ್ಲಿ ಕಾಣುತ್ತೆ. ಆ ಕೆಲವು ಪ್ರದೇಶಗಳನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಕ್ಕಳನ್ನ ಹೇಗಾದರೂ ಮಾಡಿ ಮುಂದೆ ತರಬೇಕು, ಅವ್ರಿಗೆಲ್ಲ ಒಳ್ಳೆ ಜ್ಞಾನ ಕೊಡಬೇಕು ಅನ್ನೋಂಥ ಒಂದು ಅದ್ಭುತವಾದ ಕೆಲಸನ ನಾ ಸೋಮೇಶ್ವರ ಅವ್ರು ಮಾಡ್ತಾರೆ. ತುಂಬ ಜನಕ್ಕೆ ಗೊತ್ತಿಲ್ಲ ಇದ್ರ ಬಗ್ಗೆ ಸರ್, ಅದು ಏನು, ಅಲ್ಲಿ ಜನ ಹೇಗಿದ್ದಾರೆ, ಅಲ್ಲಿ ಪರಿಸ್ಥಿತಿ ಏನು, ಇದ್ರ ಬಗ್ಗೆ ಹೇಳ್ಬೋದು? ಕಲಿಕೆ ಮತ್ತು ನೆನಪಿನ ಬಗ್ಗೆ ಸ್ವಲ್ಪ ಆಸಕ್ತಿ ಹೆಚ್ಚು ನನಗೆ, ಯಾಕಂದರೆ ಈ ವಿಧಾನವನ್ನು ಕಷ್ಟಪಟ್ಟು ನಾನೇ ಕಲ್ತ್ಕೊಂಡಿದ್ದೇನೆ. ವೈದ್ಯಕೀಯಕ್ಕೆ ಸೇರಿದ ಮೇಲೆ ನಮ್ಮ ಮಿದುಳು ಹೇಗೆ ಕೆಲಸ ಮಾಡುತ್ತೆ, ಹೇಗೆ ಓದಿದ್ರೆ ಮಿದುಳು ನೆನಪಲ್ಲಿ ಇಟ್ಕೊಳ್ಳುತ್ತೆ ಅನ್ನೋದು ಗೊತ್ತಾದಾಗ ಇದನ್ನು ಯಾಕೆ ಯಾರೂ ನಮಗಿದುವರೆಗೂ ಹೇಳ್ಕೊಡ್ಲಿಲ್ಲ ಅನ್ನೋ ಯೋಚನೆ ಬಂದಾಗ ಓದುವ ಸರಿಯಾದ ವಿಧಾನ ಯಾವುದು ಅನ್ನೋದನ್ನು ತಿಳಿಸ್ಬೇಕು ಅಂತ ಮನಸ್ಸಲ್ಲಿ ಆಸೆ ಬಂದಾಗ SSLC ಆ ಪರೀಕ್ಷಾ ಫಲಿತಾಂಶ ಬಂದಾಗ ಪತ್ರಿಕೆಗಳಲ್ಲಿ ಜಿಲ್ಲಾವಾರು ಪಟ್ಟಿ ಹಾಕ್ತಾರೆ, ಯಾವ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆ, ಉಡುಪಿನೋ ದಕ್ಷಿಣ ಕನ್ನಡವೋ ಯಾವುದೋ ಬರುತ್ತೆ. ಹಾಗೆ ಅತ್ಯಂತ ಕಡಿಮೆ ಉತ್ತೀರ್ಣರಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಯಾರು ಅಂದರೆ ಮೊದಲು ಬರೋದು ಯಾದಗಿರಿ, ಆಮೇಲೆ ಕಲಬುರಗಿ, ರಾಯಚೂರು, ಬಿದರೆ, ಉತ್ತರ ಕರ್ನಾಟಕದ ಈ ಜಿಲ್ಲೆಗಳಲ್ಲಿ ವಿದ್ಯಾರ್ಥಿಗಳು ದಡ್ಡರು ಅಂತ ನಾನು ಹೇಳಲ್ಲ, ನಮಗಿಂತಲೂ ಯಾವುದೇ ರೀತಿಯಲ್ಲೂ ಕಡಿಮೆ ಇಲ್ಲ ವಿದ್ಯಾರ್ಥಿಗಳು, ಮಹಾಬುದ್ಧಿವಂತರವರು. ಆದರೂ ಯಾಕೆ SSLC ಹಿಂದೆ ಬೀಳ್ತಾರೆ ಅಂದರೆ, ಮೊದಲನೇದು ಹೊಟ್ಟೆ ತುಂಬ ಊಟ ಇಲ್ಲ ಅವ್ರಿಗೆ, ಮನೆಯಲ್ಲಿ ಅಪ್ಪ ಅಮ್ಮಂದರು
ಹೊಲಕ್ಕೆ ಬಾರೋ ಅಥವಾ ಮತ್ತೊಂದು ಕೆಲಸಕ್ಕೆ ಬಾರೋ ಏನೋ ಒಂದಷ್ಟು ದುಡ್ಡು ಸಿಗುತ್ತೆ, ಶಾಲೆಗೆ ಹೋದರೆ ಏನು ಸಿಗುತ್ತೆ ನಿನಗೆ, ಈ ರೀತಿಯಾಗಿ ಒಂದು ಧೋರಣೆ ಹೆತ್ತವರದು. ಆದರೆ ಅದು ಈಗ ಬದಲಾವಣೆ ಆಗಿದೆ ಸ್ವಲ್ಪ. ಹೇಗೆ ಬದಲಾವಣೆ ಆಯಿತು ಅಂದರೆ, ಮಧ್ಯಾಹ್ನದ ಬಿಸಿ ಊಟ, ಆ ಊಟಕ್ಕಾಗಿ ಬರ್ತಾರೆ ಮಕ್ಕಳು. ಹಾಗಾಗಿ ಸರ್ಕಾರದ ಬಗ್ಗೆ ಏನೆಲ್ಲ ಆಕ್ಷೇಪಣೆಗಳನ್ನು ನಾವು ಎತ್ತಿದ್ರೂ ಸಹ, ಇದೊಂದು ವಿಚಾರದಲ್ಲಿ ಸರ್ಕಾರಕ್ಕೆ ನಾವು ಸ್ವಲ್ಪ ಕೃತಜ್ಞರಾಗಿರಬೇಕು. ಅನೇಕ ಮಕ್ಕಳು ಊಟಕ್ಕಾಗೇ ಬರ್ತಾರೆ, ಅದನ್ನು ನಾನು ನೋಡಿದ್ದೇನೆ. ಅದು ಇಫ್ ಐ ನಾಟ್ ರಾಂಗ್ ಇದು ಎಸ್ ಎಂ ಕೃಷ್ಣ ಅವ್ರ ಕಾಲದಲ್ಲಿ ಮಾಡಿದ್ದು ಅನ್ಸುತ್ತೆ. ಯಾಕಂದ್ರೆ ನಂಗೆ ಒಂದು ಸ್ಟೋರಿ ನಾಪ್ಕಕ್ಕಿದೆ. ಇದೇ ಥರ ಉತ್ತರ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣ ಅವ್ರು ಕಾರಲ್ಲಿ ಹೋಗ್ತಾ ಇರ್ತಾರಂತೆ. ಅವಾಗ ಮೂರು ಮಕ್ಕಳು ಬ್ಯಾಗ್ ಹೊತ್ಕೊಂಡು ಹೋಗ್ತಾ ಇರತ್ವಂತೆ. ಅವಾಗ ಕಾರ್ ಅವರೇ ನಿಲ್ಲಿಸ್ಬಿಟ್ಟು ಕೇಳಿದ್ರಂತೆ, ಏನು ಮಗು ಎಲ್ಲಿಂದ ಬರ್ತಾ ಇದೆಯಾ? ಸ್ಕೂಲಿಂದ ಬರ್ತಾ ಇದ್ದೀನಿ. ಯಾವ್ದು ನಿಮ್ಮ ಊರು? ಯಾವುದೋ ಊರ ಹೆಸರು ಹೇಳಿದ್ರಂತೆ. ಎಷ್ಟು ದೂರ ಅದು? ಆಗತ್ತೆ, ಒಂದು 8 ಕಿಲೋಮೀಟರ್ ಆಗತ್ತೆ. ಊಟ ಮಾಡಿದ್ಯಾ? ಇಲ್ಲ, ಇವಾಗ ಮನೆಗೆ ಹೋಗಿ ಮಾಡಬೇಕು. ಅವತ್ತೇ ಅಲ್ಲೇ ಸ್ಪಾಟಲ್ಲಿ ಹೇಳಿದ್ರಂತೆ ಅವ್ರ ಸೆಕ್ರೆಟರಿ, ದಯವಿಟ್ಟು ಎಲ್ಲ ಗೌರ್ಮೆಂಟ್ ಸ್ಕೂಲ್ಸ್ನಲ್ಲೂ ಮಧ್ಯಾಹ್ನದ ಊಟದ ಯೋಜನೆಯನ್ನು ಈಗಲೇ ಮಾಡಿ, ಅದನ್ನು ಹೇಗಾದ್ರು ಮಾಡಿ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳಿ ಅವೊಂದು ಯೋಜನೆ ಹಾಕ್ತಾರೆ. ಅದ್ರ ಜೊತೆಗೆ ನೂರಾರು ಕಂಪ್ನಿಗಳು, ಇನ್ಕ್ಲೂಡಿಂಗ್ ಅಕ್ಷಯ ಪಾತ್ರ ಆಗ್ಬೋದು, ಈ ಥರ ತುಂಬ ಜನ ಬಂದು ಅವ್ರು ಕೈ ಜೋಡಿಸ್ತಾರೆ. ಬಟ್ ಸಂಕ್ಷಿಪ್ತವಾಗಿ ನೀವು ಅಲ್ಲಿ ಮಾಡ್ತಾ ಇರುವಂತಹ ಈ ಮೆಮರಿ ಆ್ಯಂಡ್ ಲರ್ನಿಂಗ್, ಇದ್ರ ಬಗ್ಗೆ ಏನು ಅಂತ ಹೇಳ್ಬೋದು ನನಗೆ? ಕಲಿಕೆ ಮತ್ತು ನೆನಪಿನ ವಿಧಾನ ಏನು, ಹೇಗೆ ಓದಬೇಕು ನಾವು, ಅದರ ಬಗ್ಗೆ ಕೆಲವು ಗುಟ್ಟುಗಳನ್ನು ಹೇಳ್ಕೊಡ್ತೇನೆ. ಅಲ್ಲಿ ಕೆಲವು ಗೆಳೆಯರಿದ್ದಾರೆ. ಉದಾಹರಣೆಗೆ ನಮ್ಮ ಕಲಬುರಗಿನಲ್ಲಿ ಎಸ್ ಎಸ್ ಹಿರೇಮಠ್ ಅಂತಿದ್ದಾರೆ, ಅವರಿಗೆ ಈ ಒಂದು ವಿಷಯದಲ್ಲಿ ಆಸಕ್ತಿ ಹೆಚ್ಚು. ಅವರು ಈ ಆಯೋಜನೆಯ ಕೆಲಸ ಎಲ್ಲ ಅವರೇ ಮಾಡೋದು, ಅಂದರೆ ಯಾವ ಶಾಲೆಗೆ ಹೋಗಬೇಕು, ಯಾವತ್ತು ಹೋಗಬೇಕು, ಏನು ಮಾಡಬೇಕು, ಅವೆಲ್ಲ ಯೋಚನೆ, ಆ ಯೋಜನೆ ಪೂರ್ತಿ ಅವರೇ ಮಾಡಿ ನನಗೆ ಹೋಗಿ ಬರೋದಕ್ಕೆ ವೆಚ್ಚ ಏನಿರುತ್ತೆ ಅದನ್ನು ನೋಡಿಕೊಂಡು, ಹೋಟೆಲಲ್ಲಿ ಉಳ್ಕೊಳ್ಳಿಕ್ಕೆ ನಂದೇನು ವೆಚ್ಚ ಇದೆ ಅದನ್ನು ನೋಡಿಕೊಂಡು, ನನ್ನ ಕೈಯಿಂದ ಒಂದು ರೂಪಾಯಿಯೂ ಖರ್ಚಾಗಬಾರ್ದು, ಎಲ್ಲಿಯೂ ತೊಂದರೆ ಆಗಬಾರ್ದು, ಹಾಗೆ ನೋಡ್ಕೊಳ್ತಾ ಅವರು ಇಂಥ ದಿವಸ ಸರ್ ಈ ಶನಿವಾರ ಭಾನುವಾರ ಇಂತಿಂಥ ಕಡೆ ನೀವು ಬಂದುಬಿಡಿ ಕಲಬುರಗಿಗೆ, ಮಿಕ್ಕಿದ್ದೆಲ್ಲ ನಮ್ಮ ಜವಾಬ್ದಾರಿ. ಈ ರೀತಿ ಅವರು ಜವಾಬ್ದಾರಿ ತಗೊಂಡ ಕಾರಣ ನನಗೆ ಅನುಕೂಲ ಸಿಕ್ಕಿದಾಗೆಲ್ಲ, ಅನುಕೂಲ ಆದಾಗೆಲ್ಲ ತಿಂಗಳಿಗೆ ಒಮ್ಮೆ ಶನಿವಾರ ಭಾನುವಾರ ಈ ಪ್ರದೇಶಗಳಿಗೆ ಹೋಗಿ ಮಕ್ಕಳ ಜೊತೆ ಮಾತುಕತೆ ಆಡಿ ಅವರಿಗೆ ಓದುವ ವಿಧಾನದ ಬಗ್ಗೆ ಒಂದಷ್ಟು ಹೇಳಿ ಬರ್ತಾ ಇದ್ದೆ. ಶಾಲೆಗೆ ಹೋದ ಕೂಡಲೇ ಕೇಳ್ತಾ ಇದ್ದಿದ್ದು ಮೊದಲನೇ ಪ್ರಶ್ನೆ ಅಂದರೆ, ಎಷ್ಟು ಜನ ತಿಂಡಿ ತಿಂದು ಬಂದಿದ್ದೀರಿ ಅಂತ. ಮುಕ್ಕಾಲು ತರಗತಿ ತಿಂದಿಲ್ಲ ಸರ್ ಅಂತ. ಆಗ ನನಗೆ ಎಲ್ಲೋ ತುಂಬ ನೋವಾಗೋದು. ಖಾಲಿ ಹೊಟ್ಟೆನಲ್ಲಿ ನಾನು ಎಷ್ಟು ಒಳ್ಳೆ ವಿಚಾರ ಹೇಳಿದ್ರೂ ಅದು ತಲೆ ಒಳಗೆ ಹೋಗಲ್ಲ. ಯಾಕಂದರೆ ಮಿದುಳು ನಾ ಹೇಳಿದ್ದನ್ನು ಗ್ರಹಿಸಬೇಕು ಅಂದರೆ ಗ್ಲೂಕೋಸ್ ಇರಬೇಕು ಮಿದುಳಲ್ಲಿ, ರಕ್ತದಲ್ಲಿರಬೇಕು, ಇಲ್ಲ ಅಂದರೆ ಹೇಗೆ ಗ್ರಹಿಸುತ್ತೆ? ಹಾಗಾಗಿ ಆ ಶಾಲೆಯ ಆಡಳಿತ ವರ್ಗದವರನ್ನು, ಊರಿನವ್ರ ಹತ್ರ ಒಂದು ಪ್ರಾರ್ಥನೆ, ಮಧ್ಯಾಹ್ನದ ಊಟವನ್ನು ಹೇಗಿದ್ರೂ ಸರ್ಕಾರ ಕೊಡ್ತಾ ಇದೆ, ಬೆಳಗಿನ ಹೊತ್ತು ಒಂದು ಗಂಜಿ ವ್ಯವಸ್ಥೆ ಮಾಡಲಿಕ್ಕಾಗಲ್ವೇ ನಿಮಗೆ ಹುಡುಗರಿಗೆ? ಖಾಲಿ ಹೊಟ್ಟೆಗಿಂತ ಒಂದು ಲೋಟ ಗಂಜಿ ಸಾಕು. ಮಸಾಲೆ ದೋಸೆ ಕೊಡಿ, ಪೂರಿ ಕೊಡಿ, ಬಿಸಿಬೇಳೆ ಬಾತ್ ಕೊಡಿ, ವೆಜಿಟೇಬಲ್ ಪಲಾವ್ ಕೊಡಿ ಅಂತ ನಾನು ಕೇಳಲ್ಲ, ಒಂದು ಗಂಜಿ. ಹೀಗೆ ನಾನೊಂದು 15 ವರ್ಷಗಳಿಂದ ಹೋಗಿ ಬರ್ತಾ ಇದ್ದೇನೆ ಅಲ್ಲಿ. ಈಗ ಕೊರೋನಾ ಬಂದ ಮೇಲೆ ಕಳೆದ 2 ವರ್ಷಗಳಿಂದ ಎಲ್ಲೂ ಹೋಗಿಲ್ಲ, ಬೆಂಗಳೂರಲ್ಲೇ ಉಳ್ಕೊಂಡಿದ್ದೇನೆ. ಮುಂದೆ ಕೊರೋನಾ ಕಡಿಮೆಯಾಗಿ ನನಗೂ ಆರೋಗ್ಯ ಇತ್ತು ಅಂದರೆ ಖಂಡಿತ ಮುಂದುವರಿಸ್ತೇನೆ. ಅದು ಸರ್ ತುಂಬ ಭಾವುಕನಾಗೋದೆ ನಿಮ್ಮ ಮಾತು ಕೇಳಿ. ಹಸಿವಿನ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ರಿ, ನಿಮ್ಮ ಕಣ್ಣಲ್ಲೂ ನೀರು ಬಂತು. ನನಗೆ ಏನ್ ಹೆಂಗ್ ರಿಸ್ಪಾಂಡ್ ಮಾಡ್ಬೇಕು ಅಂತ ನನಗೆ ಗೊತ್ತಾಗಲಿಲ್ಲ. ಯಾಕಂದ್ರೆ ಫಸ್ಟ್ ಟೈಮ್ ನಾನು ನಿಮ್ಮನ್ನ ಈ ರೀತಿ ಹೇಳ್ತಾ ಇರೋದು.
ಯೂಶಲಿ ನಮ್ಮ ಈ ಸಂಚಿಕೆ ಏನಿದೆ ಒಂದೇ ಸಂಚಿಕೆ ಇಡುತ್ತೀವಿ, ಬಟ್ ಫಾರ್ ದ ಫಸ್ಟ್ ಟೈಮ್ ನನ್ನ ಎರಡು ಭಾಗ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ. ಒಂದು ಭಾಗ ಒಂದು ಇವತ್ತೇನು ನೋಡೋದು, ಅದು ಭಾಗ ಒಂದು. ಇವತ್ತಿನ ಈ ಭಾಗ ಒಂದನ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಸದ್ಯಕ್ಕೆ ಫಾರ್ ಟುಡೇ ನನ್ನ ಕಡೆಯಿಂದ, ಸೋಮೇಶ್ವರ ಸರ್ ಕಡೆಯಿಂದ, ಸೋಮೇಶ್ವರ ಸರ್ ಕಡೆಯಿಂದ.